ನಾಳೆ ಹೇಳ್ತಾರೋ ಅಂತ ಹೇಳಕ್ಕೆ ಹೋಗ್ತೀರಾ ಹಾಗಾದ್ರೆ ಪಿಎಸ್ಐ ಸ್ಕ್ಯಾಮ್ ಅಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಮಗನ ಹೆಸರಿದೆ ಅಂತಾರೆ ವಿಎಸ್ಟಿ ವಿಜಯೇಂದ್ರ ಸರ್ವಿಸ್ ಟ್ಯಾಕ್ಸ್ ಇದೆ ಅಂತ ಹೇಳ್ತಾರೆ ಅದರ ಜೊತೆಗೆ 2000 ಕೋಟಿ ಫಿಕ್ಸ್ ಆಗಿತ್ತು ಮುಖ್ಯಮಂತ್ರಿ ಕುರ್ಚಿಗೆ ಅಂತಾರೆ ಯತ್ನಾಳ್ ಅವರು ಕಾಂಗ್ರೆಸ್ ವಕ್ತಾರರೆ ಕಾಂಗ್ರೆಸ್ ವಕ್ತಾರರೆ ಯತ್ನಾಳ್ ಅವರ ಹೇಳಿಕೆ ಬಗ್ಗೆ ನಾನು ಹೇಳ್ತೀನಿ ಹೇಳಿ ಹೇಳಿ ವಿಜಯ್ ಹೇಳಿ ಪಿಎಸ್ಐ ಇದು ಇದದ ಇನ್ವೆಸ್ಟಿಗೇಷನ್ ನಡೆಯತಾ ಇದೆ ಯತ್ನಾಳ್ ಹೇಳಿಕೆ ಅದ್ಬಿಡ ಯತ್ನಾಳ್ ಅವರ ಹೇಳಿಕೆ ಬಗ್ಗೆ ಹೇಳಿ ಯತ್ನಾಳ್ ಅವರನ್ನ ಯಾಕೆ ನಿಯಂತ್ರಣಕ್ಕೆ ತಗೊಂತಿಲ್ಲ ನೀವು ಹಾಗಾದ್ರೆ ನೀವು ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದೆಲ್ಲ ಒಪ್ತಿರಾ ಇದನ್ನ ಉತ್ತರ ಕೊಡಿ ಅಂದ್ರೆ ಪಿಎಸ್ಐ ಇನ್ವೆಸ್ಟಿಗೇಷನ್ ಗೆ ಹೋಗ್ಬಿಡಿ ಏನು ಹೇಳ್ತಾ ಇದ್ದಾರೋ ಯತ್ನಾಳ್ ಅವರು ಹೇಳಿರುವಂತದ್ದು ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಯಾಕೆ ಯತ್ನಾಳ್ ವಿರುದ್ಧ ನೀವು ಶಿಸ್ತು ಕ್ರಮ ತಗೊಂಡಿಲ್ಲ ಅಷ್ಟೊಂದು ವೀಕ ಬೆನ್ಮೂಳೆ ಗಟ್ಟಿಗಿಲ್ವಾ ನಿಮಗೆ ಬಿಜೆಪಿ ಅವರಿಗೆ ಅವರು ಹೇಳಿಕೆನ ಅವರನ್ನ ಕೇಳಿ ನೀವು ಯಾಕೆ ಅಲ್ಲ ಅವರ ನಿಮ್ಮ ಪಕ್ಷ ನೀವು ಹೋಗ್ತಾರೋ ಈಗ ಜಮೀರಾಮದ ಅವರ ಹೇಳಿಕೆ ಬಗ್ಗೆ ನಾಯಕರು ನಿಮ್ಮ ಸರ್ಕಾರದ ವಿರುದ್ಧವಾಗಿ ಪಕ್ಷದ ವಕ್ತಾರರಾಗಿ ಬಂದ್ರಿ ಕೊಡ್ಕೊಂಡಿದ್ದೀರಿ ವಿಜಯ್ ಆಯ್ತಾ ನಾನು ಹೇಳ್ತಾ ಇದ್ದೆ ಸಾಬೀತ್ ಆಗ್ತಾ ಇದೆ ಕೇವಲ ವಿಜಯ್ ಪ್ರಸಾದ್ ಆಗಿದ್ರೆ ನಾವು ನಿಮ್ಮನ್ನ ಕೇಳ್ತಾ ಇರಲಿಲ್ಲ ಈ ಪ್ರಶ್ನೆನ ಈಗ ಜಮೀರಾಮದ ಅವರ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ನಾನು ನೀವು ಕೊಡಿ ನಮ್ಮ ಪಕ್ಷ ತೀರ್ಮಾನ ತಗೊಂಡಿದೆ ಜಮೀರಾಮದ ಅವರ ಹೇಳಿಕೆಯನ್ನ ಅಂತರ ಕಾಯ್ಕೊಂಬೇಕು ಜಮೀರಾಮದ ಅವರಿಗೆ ಎಚ್ಚರಿಕೆ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ ನೀವು ಯಾಕೆ ಯತ್ನಾಳ್ ಇವತ್ತರಗೂ ಕೊಡ್ತಾ ಇಲ್ಲ ಅನುಮೋದನೆ ಮಾಡುತ್ತಾ ಬಿಜೆಪಿ ಯಡಿಯೂರಪ್ಪ ಅವರ ವಿರುದ್ಧ ಅಷ್ಟೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರಲ್ಲ ಯತ್ನಾಳ್ ಅವರು ತಮ್ಮ ಪಕ್ಷದ ಅತ್ಯುನ್ನತ ನಾಯಕರ ವಿರುದ್ಧ ಅಷ್ಟೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದಾರೆ ಭ್ರಷ್ಟಾಚಾರದ ಆರೋಪವನ್ನ ಮಾಡ್ತಾ ಇದಾರೆ ನೀವು ಯಾಕೆ ಇನ್ನು ಪಕ್ಷದೊಳಗಡೆ ಇಟ್ಕೊಂಡಿದ್ದೀರಾ ಯತ್ನಾಳ್ ಅವರನ್ನ ಯಾಕೆ ಅವ್ರನ್ನ ಅದ್ಬಸ್ ನಲ್ಲಿ ಇಡಕ್ ಆಗ್ತಾ ಇಲ್ಲ ಯಾಕೆ ನಿಮ್ಮ ಹೈಕಮಾಂಡ್ ಆಗಿರ್ಬೋದು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ಬೋದು ಇದ್ರ ಬಗ್ಗೆ ಮಾತಾಡಕ್ ಶಕ್ತಿ ಇಲ್ವಾ ಅವ್ರಿಗೆ ಯಾಕೆ ಯತ್ನಾಳ್ ಅವ್ರನ್ನ ನಿಯಂತ್ರಣಕ್ಕೆ ತಗೊಂತಾ ಇಲ್ಲ ನನ್ನ ಹೋಗಿ ಯತ್ನಾಳ್ನ ಕೇಳಿ ಅಂತೀರಾ ನಾನು ಯಾಕೆ ಕೇಳಬೇಕು ಬಿಜೆಪಿ ವಕ್ತಾರಾಗಿ ನೀವು ಬಂದಿರೋದು ನೀವು ಪ್ರತಿನಿಧಿಸ್ತಾ ಇರೋದು ನಿಮ್ಮ ಪಕ್ಷವನ್ನ ನೀವು ಹೇಳಿ ನೋಡಿ ಎಲ್ಲ ಪಕ್ಷ ಯಾವ ತರ ಜವಾಬ್ದಾರಿ ತಗೋಬೇಕು ಯಾವ ತರ ಆಕ್ಷನ್ ತಗೋಬೇಕು ಅನ್ನೋದು ಪಕ್ಷ ಬಿಟ್ಬಿಡಿ ಪಕ್ಷ ತಗೊಳುತ್ತೆ ನಾವು ನೀವು ಹೇಳಿದ್ರಿ ಅಂತ ನಾವು ನಾನು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ನೀವು ಕೇಳಿದ್ರಿ ಅಂತ ನಾವು ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ಏನು ನನಗೆ ಇದಿಲ್ಲ ಶಕ್ತಿ ಬಿಡಿ ಬಿಡಿ ಹೋಗ್ಲಿ ಈಗ ಉತ್ತರ ಕೊಡೋದಿಲ್ಲ ಇದಕ್ಕೆ ಮುಂದುವರೆಸ.